ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೈವಾರದಲ್ಲಿ ಶ್ರೀರಾಮನಾಮ ಜಲಾಭಿಷೇಕ ಯಜ್ಞ ಆರಂಭ. ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನಾಮ ಜಲಾಭಿಷೇಕ ಯಜ್ಞವು ಇಂದು ಆರಂಭವಾಯಿತು. ಬೆಳೆಗಾಗಿ ಪ್ರಾರ್ಥಿಸಿ ನಡೆಸುತ್ತಿರುವ ಈ ಜಲಾಭಿಷೇಕ ಯಜ್ಞವು 168 ಗಂಟೆಗಳ ಕಾಲ ಒಂದು ಸಪ್ತಾಹ ಕಾಲ ನಡೆಯಲಿದ್ದು, ಇಂದು ಸಂಜೆ ನಗರದಲ್ಲಿ ಮುನ್ಸೂಚನೆಯಾಗಿ ಮಳೆಯಾಗಿದ್ದು ವಿಶೇಷವಾಗಿತ್ತು. ಶ್ರೀರಾಮನಾಮ ಜಲಾಭಿಷೇಕ ಯಜ್ಞವು ಆರಂಭಕ್ಕೆ ಮೊದಲು ಪ್ರಾತಃಕಾಲದಲ್ಲಿ ಶ್ರೀ ಯೋಗಿನಾರಾಯಣ ಮಠದಲ್ಲಿ ಘಂಟಾನಾದ, ಸುಪ್ರಭಾತ, ಗೋಪೂಜೆಯೊಂದಿಗೆ ಸದ್ಗುರು ಶ್ರೀ ಯೋಗಿನಾರಾಯಣ ತಾತನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಹಾಗೂ ಶ್ರೀ ಯೋಗಿನಾರಾಯಣರ ಉತ್ಸವ ವಿಗ್ರಹಗಳನ್ನು ಪ್ರತ್ಯೇಕ ಪಲ್ಲಕ್ಕಿಗಳಲ್ಲಿ ಇರಿಸಲಾಯಿತು. ಮಂಗಳವಾದ್ಯ ಹಾಗೂ ಸಾಮೂಹಿಕ ಭಜನೆಯೊಂದಿಗೆ ಉತ್ಸವ ಮೂರ್ತಿಗಳ ಮೆರವಣಿಗೆಯು ಕೈವಾರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ತಲುಪಿತು. ಉತ್ಸವ ಮೂರ್ತಿಗಳನ್ನು ವೇದಿಕೆ ಕರೆತಂದು ವಿಶೇಷ ಪೀಠಗಳಲ್ಲಿ ಆಸೀನಗೊಳಿಸಲಾಯಿತು. ಶ್ರೀ ಪಾರ್ವತಿ ಸಮೇತ ಭೀಮಲಿಂಗೇಶ್ವರ ಸ್ವಾಮಿ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಹಾಗೂ ಶ್ರೀ ಯೋಗಿನಾರಾಯಣ ತಾತಯ್ಯನವರ ಉತ್ಸವ ಮೂರ್ತಿಗಳಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಿ ಮಹಾಸಂಕಲ್ಪ ಹಾಗೂ ಅಷ್ಟೋತ್ತರ ಸೇವೆಯನ್ನು ನೆರವೇರಿಸಲಾಯಿತು. ನಂತರ ಮಹಾಮಂಗಳಾರತಿಯನ್ನು ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಗರ್ಭಗುಡಿಯಲ್ಲಿರುವ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ಮೂಲ ವಿಗ್ರಹಕ್ಕೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ವಿವಿಧ ನದಿಗಳಿಂದ ತಂದಿರುವ ಜಲದಿಂದ ಜಲಾಭಿಷೇಕವನ್ನು ಪ್ರಾರಂಭಿಸಲಾಯಿತು. ಪಾರ್ವತಿ ಅಮ್ಮನವರ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯದ ಪ್ರಾಂಗಣದಲ್ಲಿ ಎರಡು ವೇದಿಕೆಗಳನ್ನು ನಿರ್ಮಿಸಲಾಗಿದೆ. ಒಂದು ವೇದಿಕೆಯಲ್ಲಿ ಉತ್ಸವ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ, ಇನ್ನೊಂದು ವೇದಿಕೆಯಲ್ಲಿ ಶ್ರೀರಾಮನಾಮ ಜಪವನ್ನು ಪಠಿಸಲಾಗುತ್ತಿದೆ. ಪ್ರಥಮವಾಗಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಯಾದ ಡಾಕ್ಟರ್ ಎಂಆರ್ ಜಯರಾಮ್ರವರು ಆತ್ಮಪೂಜೆಯನ್ನು ಪಠಿಸಿ ಶ್ರೀರಾಮನಾಮ ಜಪಕ್ಕೆ ಚಾಲನೆಯನ್ನು ನೀಡಿದರು. ಸಂದರ್ಭದಲ್ಲಿ ಎಂ ಜಯರಾಮ್ರವರು ಮಾತನಾಡಿ, ಸಕಲ ಜೀವರಾಶಿಗಳಿಗೂ ಜಲದ ಅವಶ್ಯಕತೆ ಇದೆ. ಪ್ರಕೃತಿಯು ಮುನಿಸಿಕೊಂಡಿದೆ. ಮೂಕ ಪ್ರಾಣಿಗಳು ನೀರಿಗಾಗಿ ಪರಿತಪಿಸುತ್ತಿದೆ. ಮೂಕ ಪ್ರಾಣಿಗಳು ಬಾಯಿ ಬಿಟ್ಟು ಕೇಳಲು ಆಗುವುದಿಲ್ಲ. ಪ್ರಕೃತಿಯ ವರ್ಷಧಾರೆಯನ್ನು ಸುರಿಸಲಿ ಎಂದು ಶ್ರೀ ಭೀಮಲಿಂಗೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಎಂದರು. ತಾತಯ್ಯನವರ ಆದೇಶದಂತೆ ಈ ರಾಮನಾಮ ಜಲಾಭಿಷೇಕ ಯಜ್ಞವನ್ನು 7 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಮತ್ತು ಕಾರ್ಯಕ್ರಮದ ಮಹತ್ವದ ಬಗ್ಗೆ ಸಹ ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಶ್ರೀ ಯೋಗಿನಾರಾಯಣ ಸಂಕೀರ್ತನ ಯೋಜನೆಯ ಸಂಚಾಲಕರಾದ ವಾನರಾಶಿ ಬಾಲಕೃಷ್ಣ ಭಾಗವತರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೈವಾರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದರು ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು ಸಹ ಉಪಸ್ಥಿತರಿದ್ದರು. ಎಎನ್ಎಂ ನ್ಯೂಸ್ಗಾಗಿ ತಳಗ್ವಾರ ಟಿಎಲ್ ಆನಂದ್ ಚಿಂತಾಮಣಿ. ಪ್ರಮುಖಾನಂದ ದೈತ್ಯ ಸಂಘ ಪ್ರಣಾಚನೆ ನಮಃ. ಶ್ವೇತ ಪರ್ವತ ರೂಪಸ್ಥ ಪ್ರಕಾಶನ ಪರಾಯ ನಮಃ. ಸಾನುಸ್ಥಾಪಿತ ತಾರಕ್ಷಾಯ ನಮಃ. ಇಲ್ಲಿ ಈ ದಿನ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರತ್ಯಾಯ ಪ್ರತ್ಯಾಯ
ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ ರಾಮ ರಾಮ ಮುಕುಂದ